ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ನಿತ್ಯ ವಿನೂತನ ಚೇತನ ಕಾರ್ಯಕ್ರಮವು 50ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಇದಕ್ಕೆಲ್ಲ ನಿಮ್ಮಗಳ ಸಹಕಾರ ಮತ್ತು ಆಶೀರ್ವಾದವೇ ಕಾರಣವಾಗಿದೆ. ಈ ನಮ್ಮ 50ನೇ ದಿನವನ್ನು ಮಹಿಳೆಯರಿಗಾಗಿ ಅರ್ಪಿಸುತ್ತಿದ್ದೇವೆ. ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬ ಧ್ಯೇಯ ವಾಕ್ಯ ಎಲ್ಲರಿಗೂ ತಿಳಿದಿದೆ. ಇದಕ್ಕೆ ಉದಾಹರಣೆಯಾಗಿರುವಂತಹ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಸಾಹಿತಿಗಳು, ವಾಗ್ಮಿಗಳು, ಲೇಖಕರು, ಹತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಸುಮಾಮೂರ್ತಿಯವರು, ಅವರಿಗೆ ವಾಸವಿ ಮಹಿಳಾ ಸಂಘದಿಂದ ಸ್ವಾಗತವನ್ನು ಕೋರುತ್ತಾ ಅವರೊಂದಿಗೆ ನಾಲ್ಕು ಮಾತುಗಳು. ಸುಮಾಮೂರ್ತಿ ಅಂದ್ರೆ ಶಿವಮೊಗ್ಗ ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲೂ ನೀವು ಪ್ರಚಲಿತರಾಗಿದ್ದೀರಾ. ನೀವು ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು, ಹಾಗೆ ಅನೇಕ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶಕರಾಗಿದ್ದೀರಾ. ಹಾಗೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಎಂದು ತೋರಿಸಿದ್ದೀರಾ. ನಿಮ್ಮ ಬಾಲ್ಯ ಹೇಗಿತ್ತು ಮ್ಯಾಮ್? ನನ್ನ ಬಾಲ್ಯದಲ್ಲಿ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು. ಓಕೆ. ಆದರೆ ನನ್ನ ತಂದೆ ತುಂಬ ಪ್ರಗತಿಪರರು. ಹೆಣ್ಮಕ್ಳು ಅಂತ ಆವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಆ ಥರ ಮಾಡಲೇ ಇಲ್ಲ. ನಮ್ಮ ತಂದೆ ತುಂಬ ಸಪೋರ್ಟ್ ಕೊಡ್ತಾ ಇದ್ರು ಎಲ್ಲದಕ್ಕೂ, ನಮ್ಮ ಆಕ್ಟಿವಿಟೀಸ್ಗೆ. ಹಂಗಾಗಿ ನಾನು ಸ್ಕೂಲು ಕಾಲೇಜ್ಗಳ ಟೈಮ್ನಲ್ಲಿ ಕೂಡ ಒಂದು ಭಾಷಣ ಸ್ಪರ್ಧೆಗೆ, ಸ್ಪೋರ್ಟ್ಸ್ಗೆ, ಪ್ರವಾಸಕ್ಕೆ ಹೋಗೋದು, ಸ್ಕೂಲಿಂದ ಟ್ರಿಪ್ ಇಟ್ಟರೆ ಎಷ್ಟೋ ಸಾರಿ ಹೆಣ್ಮಕ್ಳು ಕಳಿಸ್ತಾ ಇರಲಿಲ್ಲ, ಅದಕ್ಕೆಲ್ಲ ಕಳಿಸ್ತಾ ಇದ್ರು. ಹಾಗಾಗಿ ನನಗೆ ಒಂದು ತುಂಬ ಪ್ರೋತ್ಸಾಹ ನಮ್ಮ ತಂದೆಯಿಂದ ಸಿಕ್ತು. ನನ್ನನ್ನು ತೀರಾ 7ನೇ ವಯಸ್ಸಿಗೆನೆ ಸಂಗೀತಕ್ಕೆ ಸೇರಿಸ್ಬಿಟ್ರು. 10ನೇ ವಯಸ್ಸಲ್ಲಿ ನಂಗೆ ಜೂನಿಯರ್ ಆಯಿತು. ಆವಾಗ ನನಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ನನಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ನಮ್ಮ ತಂದೆ ಬಲವಂತಕ್ಕೆ ಅವ್ರ ಭಯಕ್ಕೆ ಹೋಗ್ತಾ ಇದ್ದೆ. ಈಗ ಅನ್ನಿಸ್ತಾ ಇದೆ ಹೋಗಿದ್ದು ಎಷ್ಟು ಒಳ್ಳೇದಾಯ್ತು ಅಂತ. ಮೇಡಮ್, ನೀವು MA ಸೈಕಾಲಜಿ ವಿತ್ ಸೋಷಿಯಾಲಜಿ ಕಾಂಬಿನೇಷನ್ ಮೈಸೂರು ಮಹಾರಾಣಿ ಸರ್ ಮಾಡ್ತೀರಾ. ಅದಾದಮೇಲೆ ಮತ್ತು ನೀವು ಒಳ್ಳೆ ವಾಗ್ಮಿಗಳು ಸಹ ಹೌದು. ಆ ಒಂದು ಪಯಣ ಹೇಗಿತ್ತು? ನಾನು ಸ್ಕೂಲು ಕಾಲೇಜುಗಳಲ್ಲಿ ಇಂಟರ್ ಹೈಸ್ಕೂಲ್ ಡಿಬೇಟು, ಇಂಟರ್ ಕಾಲೇಜ್ ಡಿಬೇಟಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಪ್ರೈಸ್ಗಳು ತರ್ತಾ ಇದ್ದೆ, ಕಪ್ಸ್, ಬೆಳ್ಳಿ ಕಪ್ಸ್ ಕೊಡೋರು ಅವಾಗ, ಅದನ್ನು ತರ್ತಾ ಇದ್ದೆ. ಹಾಗಾಗಿ ಮೊದಲಿಂದ ನಾನು ಇಲ್ಲಿ ವಾಕ್ಚಾತುರ್ಯ. ಯಾಕಪ್ಪ ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ನನಗೆ ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಆಯಿತು. ತುಂಬ ಓದ್ತಾ ಇದ್ದರಿಂದ ಒಂದು ನಾಲೆಡ್ಜ್ ಇತ್ತು. ಆಮೇಲೆ ನಮ್ಮ ತಂದೆ ಆವಾಗಿನ ಕಾಲದಲ್ಲಿ ಚಂದಮಾಮ, ಬಾಲಮಿತ್ರ ಇವೆಲ್ಲ ತರಿಸ್ತಾ ಇದ್ರು. ನಾನು ನನ್ನ ತಂಗಿ ತಮ್ಮಂದ್ರೆ ಕತೆ ಹೇಳ್ತಾ ಇದ್ದೆ. ಆ ಕತೆ ಹೇಳ್ತಾ ಇದ್ದಿಂದ ನನ್ನಲ್ಲಿ ಒಂದು ರೀತಿ ವಾಕ್ಚಾತುರ್ಯ ಡೆವಲಪ್ ಆಯಿತು. ಹಾಗಾಗಿ ನನಗೆ ಒಂದು ಭಾಷಣ ಮಾಡೋ ಕಾಲ ಚಿಕ್ಕ ವಯಸ್ಸಿಂದನೇ ರೂಢಿಗೆ ಬಂದುಬಿಡ್ತು. ನನ್ನ ಫ್ರೆಂಡ್ಸ್ಗೆಲ್ಲ ಪೇಪರಲ್ಲಿ ಈ ಥರ ಬಂದಿದೆ, ಆ ಥರ ಬಂದಿದೆ, ನ್ಯೂಸ್ ಎಲ್ಲ ಹೇಳ್ತಾ ಇದ್ದೆ. ಹಾಗಾಗಿ ನನಗೆ ವಾಕ್ಚಾತುರ್ಯ ಡೆವಲಪ್ ಆಯಿತು. ಮನೇಲೂ ಅದಕ್ಕೆ ಎನ್ಕರೇಜ್ಮೆಂಟ್ ಸಿಕ್ತು. ನೀನು ಹೆಣ್ಮಗಳು ಯಾಕೆ ಹೋಗ್ತೀಯಾ, ಹೋಗ್ಬಾರ್ದು ಅಂತ ಯಾವತ್ತೂ ನಮ್ಮಲ್ಲಿ ಬರಲೇ ಇಲ್ಲ ವಿಷಯ. ಆಗಿನ ಒಂದು ಹೆಣ್ಣು ಮಕ್ಕಳಿನ ಪರಿಸ್ಥಿತಿ, ಈಗಿನ ಒಂದು ಹೆಣ್ಣು ಮಕ್ಕಳಿನ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕು ಅಂದರೆ ನಿಮ್ಮ ಮಾತು. ಆವಾಗ ನಿಜವಾಗ್ಲೂ ಹೆಣ್ಮಕ್ಳು ಮುಗ್ಧರಾಗಿರ್ತಾ ಇದ್ರು ಅಂತ ಹೇಳ್ತಾರೆ. ಮುಗ್ಧರಲ್ಲ, ಇನ್ನೋಸೆಂಟ್ ಆಗಿ, ಇಗ್ನೋರೆಂಟ್ ಆಗಿರ್ತಾ ಇದ್ರು. ಅಜ್ಞಾನಿಗಳು ಅಂತಾನೆ ಹೇಳ್ಬೋದು. ಪ್ರಪಂಚ ಜ್ಞಾನ ಗೊತ್ತಿರಲಿಲ್ಲ, ವ್ಯವಹಾರ ಜ್ಞಾನ ಗೊತ್ತಿರಲಿಲ್ಲ. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಒಬ್ರು ಬಂದು ಬೆಳಕು ಒಬ್ರು ಬರಬೇಕಾಯ್ತು. ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ಬೇಕಾದ್ರೆ ಯಾರ್ಯಾರೋ ಒಬ್ರು ಹೆಲ್ಪ್ ಬರಬೇಕಾಯ್ತು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಟಿಕೆಟ್ ತಗೊಳ್ಳೋದು ಕೂಡ ನಮ್ಮ ತಾಯಿ ಕಾಲದಲ್ಲೇ. ಈಗ ನನ್ನ ಕಾಲದಲ್ಲಿ ವಿದ್ಯಾವಂತರಾಗಿದ್ದರಿಂದ ಅಮೆರಿಕಕ್ಕೂ ನಾವು ಒಬ್ಬರೇ ಹೋಗ್ಬರ್ತೀವಿ. ಬರೀ ಒಂದೇ ತಲೆಮಾರಿಗೆ ಎಷ್ಟು ಬದಲಾವಣೆ ಆಗಿದೆ. ಈಗೆಲ್ಲ ಹೆಣ್ಮಕ್ಳು ವಿದ್ಯಾವಂತರಾಗಿದ್ದಾರೆ, ಪ್ರಪಂಚ ಜ್ಞಾನ ಇದೆ, ಸಾಮಾಜಿಕ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಹೆಣ್ಮಕ್ಳಿಗೆ ತುಂಬ ಅವಕಾಶಗಳಿದ್ದಾವೆ, ಅದನ್ನು ಅವ್ರುಗಳು ಪ್ರಾಪರ್ ಯೂಸ್ ಮಾಡ್ಕೊಳ್ತಾರೆ. ತುಂಬ ಒಳ್ಳೆಯ ವಿಷಯನ ನೀವು ನಮಗೆ ತಿಳಿಸಿದ್ರಿ ಮ್ಯಾಮ್. ಈಗಿನ ಒಂದು ಯೂತ್ಗೆ ಅಥವಾ ಈಗಿನ ಒಂದು ಜನ್ರೇಷನ್ ಮಕ್ಕಳಿಗೆ, ಒಂದು ಆಗಿನ ಜನ್ರೇಷನ್ ಆಗಿರ್ಬೋದು ಅಥವಾ ಈಗಿನ ಜನ್ರೇಷನ್ ಆಗಿರ್ಬೋದು, ಆ ಬದಲಾವಣೆಯ ಬಗ್ಗೆ ಅಥವಾ ಈಗಿನ ಮಕ್ಕಳಿಗೆ ಏನಂತ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರ? ನಾನು ಹೇಳೋದು ಚೆನ್ನಾಗಿ ಓದ್ರಿ, ಎಷ್ಟೆಷ್ಟು ಅವಕಾಶ ಇರುತ್ತೋ ಅಷ್ಟು ಓದಿ. ಹೆಣ್ಮಕ್ಳಿಗಂತೂ ನಾನು ಹೇಳೋದು, ಮದುವೆಗೆ ಮುಂಚೆ ಎಷ್ಟಾಗುತ್ತೋ ಅಷ್ಟು ಅಮ್ಮನ ಮಂದಿದ್ದಾಗ ಓದ್ಬಿಡ್ರಿ. ಮದುವೆ ಆದ್ಮೇಲೆ ಜವಾಬ್ದಾರಿಗಳಿರ್ತವೆ, ಓದೋದು ಕಷ್ಟ ಆಗುತ್ತೆ. ಚೆನ್ನಾಗಿ ಓದ್ರಿ. ಓದ್ಬಿಟ್ಟು ನಾನು ನಮ್ಮ ಅಮ್ಮಗನಿಗೆ ಹೇಳೋದೇನಂದ್ರೆ, ಜಾಸ್ತಿ ಸಂಪಾದನೆ ಮಾಡು, ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡು. ಬರೀ ನಮ್ಮ ಸ್ವಂತಕ್ಕೆ ಬದುಕಬಾರ್ದು. ಏನಾರ ಒಂದು ಸಮಾಜಮುಖಿ ಕಾರ್ಯಕ್ರಮ ನಮ್ಮ ಲಿಮಿಟಲ್ಲಿ, ನಾವೇನು ಸಮಾಜ ಸುಧಾರಕರಲ್ಲ, ಸಮಾಜ ಬದಲಾವಣೆ ಮಾಡೋಕ್ಕಾಗಲ್ಲ, ನಾವೆಲ್ಲ ಸಾಮಾನ್ಯ ಜನ. ಆದರೆ ನಮ್ಮ ಕೈಲಾದಷ್ಟು ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳು ಮಾಡ್ಕೊಳ್ತಾ ಹೋಗ್ರಿ. ನಿಮ್ಮ ಜವಾಬ್ದಾರಿನ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕರ್ಮಣ್ಯ ವಾದಿಕ ರಸ್ತೆ ಮಾಪದೇಶ ಕದಾಚನ ಅಂತ ಹೇಳ್ತಾರೆ. ನೀವು ಮಾಡ್ಕೊಳ್ತಾ ಹೋಗ್ರಿ, ಅದರಿಂದ ಪ್ರತಿಫಲ ಬೇಕು ಅಂತ ಬಯಸೋದು ಬೇಡ. ನೀವು ಮಾಡ್ಕೊಳ್ತಾ ಹೋಗ್ರಿ, ಬರೀ ಸ್ವಂತಕ್ಕೆ ಬದುಕೋದು ಬೇಡ. ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿ. ಅದನ್ನು ತೊಡಗಿಸ್ಕೋಬೇಕಾದ್ರೆ ಮೊದಲು ನೀವು ಡೆವಲಪ್ ಆಗಬೇಕು. ಹಾಗಾಗಿ ನೀವು ವಿದ್ಯಾವಂತರಾಗೋದು. ಆಮೇಲೆ ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಬರೀ ಡಿಗ್ರಿಗಳು ಸಿಗ್ತಾ ಇದ್ದಾವೆ, ಸಂಸ್ಕಾರ ಸಿಗ್ತಾ ಇಲ್ಲ. ಅದು ಮನೇಲೇ ಸಿಗಬೇಕು. ಈಗ ಚಿನ್ಮಯ ಮಿಷನ್ ಅವರು ಯಾವುದೋ ಕ್ಲಾಸ್ ನಡೆಸ್ತಾರೆ. ಈ ಥರ ಯಾವುದಾದ್ರು ಒಂದು ಸಮಾಜಮುಖಿ ಗೀತಾ ಸತ್ಸಂಗ ಅಂತ ಇದೆ ಶಿವಮೊಗ್ಗದಲ್ಲಿ, ಈ ಥರದಕ್ಕೆ ಹೋಗಿ ಅದರಿಂದ ಒಂದು ನಮ್ಮ ಸಂಸ್ಕೃತಿಯನ್ನು ನಾವು ಕಲ್ತಂಗಾಗುತ್ತೆ. ಅದರಿಂದ ಆ ಕಡೆಯೂ ಗಮನ ಹರಿಸ್ಬೇಕು. ವಿದ್ಯೆ ಎಷ್ಟು ಮುಖ್ಯನೋ
ಸಂಸ್ಕಾರನೂ ಅಷ್ಟೇ ಮುಖ್ಯ. ಈಗ ಎಷ್ಟೇ ದುಡ್ಡಿರಲಿ, ಎಷ್ಟೇ ವಿದ್ಯೆ ಇರಲಿ, ಅವರಲ್ಲಿ ಒಳ್ಳೆ ಸಂಸ್ಕಾರ ಇಲ್ಲದೆ ಇದ್ದರೆ ಏನು ಪ್ರಯತ್ನ ಆಗಲ್ಲ. ಅದರಿಂದ ನಮ್ಮ ವಿದ್ಯೆಗೆ, ನಮ್ಮ ಒಂದು ಹಣಕ್ಕೆ, ಐಶ್ವರ್ಯಕ್ಕೆ ಶೋಭೆ ಬರಬೇಕಾದ್ರೆ ಒಳ್ಳೆ ಸಂಸ್ಕಾರ ಇರಬೇಕು. ಸಂಸ್ಕಾರ ಮತ್ತು ಎಜುಕೇಷನ್ ಎರಡೂ ಒಂದು ಮನುಷ್ಯನಿಗೆ ಇಂಪಾರ್ಟೆಂಟ್ ಹೇಳ್ತಿದ್ದೀರಾ. ಮೇಡಮ್, ನೀವು ಹಲವಾರು ಪ್ರಥಮಗಳಿಗೆ ನೀವು ಹೆಸರುವಾಸಿಯಾಗಿದ್ದೀರಾ. ಅದರ ಬಗ್ಗೆ ಒಂದೆರಡು ನಮ್ಮ ಮುಂದೆ ಏನಪ್ಪ ಅಂತಂದರೆ, ಮುಂಚೆಯೆಲ್ಲ ಈಗ 34 ವರ್ಷದ ಕೆಳಗೆ ಹೆಣ್ಮಕ್ಳಿಗೆ ಅಕಸ್ಮಾತ್ ಅವ್ರ ಗಂಡ ತೀರೋಗ್ಬಿಟ್ರೆ ತುಂಬ ಹೀನಾಯವಾಗ ಮಾಡ್ತಾ ಇದ್ರು. ಏನೇನೋ ಧರ್ಮದ ಹೆಸರಲ್ಲಿ ಮಾಡೋವರದ್ದ ಒಂದು ಅವಳ ಒಂದು ಆತ್ಮವಿಶ್ವಾಸನೇ ಕುಂದಿಸ್ಬಿಡ್ತಾ ಇದ್ರು. ಅದಾಗಬಾರ್ದು, ಆದ್ರಿಂದ ಹೆಣ್ಮಕ್ಳಿಗೆ ಘನತೆಗೆ ಕುಂದು ತರಬಾರ್ದು, ಅವಳ ಒಂದು ಆತ್ಮಗೌರವ ಆತ್ಮವಿಶ್ವಾಸ ಕಳ್ಕೊಬಾರ್ದು, ಆ ರೀತಿ ಒಂದು ನಾವು ಬದಲಾವಣೆ ಆಗಬೇಕು ಅಂತಂದ್ಬಿಟ್ಟು ನಾವು ವಿಚಾರ ಸಂಕೀರ್ಣ ಮಾಡಿದ್ವಿ. ಪತಿಯ ಮರಣ ನಂತರ ಪತ್ನಿಯ ಸೌಭಾಗ್ಯದ ಚಿಹ್ನೆಗಳನ್ನು ತೆಗೆಯೋ ಪದ್ಧತಿ ಅಮಾನವೀಯ ಅಂತ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ವಿ. ಕೊನೆಗೆ ಆ ವಿಚಾರ ಸಂಕೀರ್ಣದಲ್ಲಿ ಕೊನೆಗೆ ತೀರ್ಮಾನ ಏನಪ್ಪ ಮಾಡಿದ್ವಿ ಅಂತಂದರೆ, ಪತಿಯ ಮರಣ ನಂತರ ಪತ್ನಿಯ ಸಾಮಾಜಿಕ ಸ್ಥಾನಮಾನಗಳಾಗಲಿ ಧಾರ್ಮಿಕ ಹಕ್ಕು ಬಾಧ್ಯತೆಗಳಾಗಲಿ ಬದಲಾವಣೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಅದು ನಿಜವಾಗ್ಲೂ ಕರ್ನಾಟಕದಾದ್ಯಂತ ಹರಡಿತು, ಪತ್ರಿಕೆಯಲ್ಲೂ ಬಂತು. ಈಗ ನಿಜವಾಗ್ಲೂ ಅದರ ಪ್ರತಿಫಲ ನೋಡ್ತಾ ಇದ್ದೀವಿ. ಈಗ ಅಂತ ಹೆಣ್ಮಕ್ಳು ತುಂಬ ಒಂದು ಸ್ವಾಭಿಮಾನದಿಂದ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ. ಹೀನಾಯವಾದ ಬದುಕಿಲ್ಲ ಇವಾಗ. ಆ ಒಂದು ವಿಚಾರ ಸಂಕೀರ್ಣ ಅತಿ ಅಮೂಲ್ಯವಾದ, ಹೌದು ನಿಜವಾಗ ಅದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು, ಹೆಗ್ಗುರುತು ಅಂತ ಹೇಳ್ಬೋದು. ಅದನ್ನ ತುಂಬಾ ಜನ ಒಪ್ಕೊಂಡ್ರು, ನಿಜವಾಗ್ಲೂ ಆಕ್ಷೇಪಣೆ ಬರಲೇ ಇಲ್ಲ. ಅದೊಂದು ಧರ್ಮದ ಹೆಸರಲ್ಲೇನೋ ಒಂದು ಮಾಡಬಾರದ ಅನ್ಯಾಯ ಮಾಡ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಅದೆಲ್ಲ ತಪ್ಪಿಸ್ಕೊಂಡ್ವಿ, ತಪ್ಪಿಸ್ಕೊಂಡಂಗಾಯ್ತು. ಆಮೇಲೆ ಈಗ ಹೆಣ್ಮಕ್ಳು ವಿದ್ಯಾವಂತರಾಗ್ತಾ ಇರೋದ್ರಿಂದ ಈಗ ಪ್ರಪಂಚ ಜ್ಞಾನ ಇದೆ, ವ್ಯವಹಾರ ಜ್ಞಾನ ಇದೆ, ಸಾಮಾಜಿಕ ಜ್ಞಾನ ಇದೆ, ಸಾಮಾಜಿಕ ಚಟುವಟಿಕೆಗಳಲ್ಲೂ ಹೆಣ್ಮಕ್ಳು ತೊಡಗಿಸ್ಕೊಳ್ತಾ ಇದ್ದಾರೆ. ನಾವು ಮುಂಚೆ ಬಾಲ್ಯದಲ್ಲಿ ನೋಡಿದ್ದಾಗ, ನಾವು ಪ್ರಾಯಕ್ಕೆ ಬಂದಾಗ ನೋಡಿದ್ದಾಗಿಗೂ ಈಗೂ ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಅವಕಾಶಗಳಿದ್ದಾವೆ. ಅವಕಾಶಗಳನ್ನ ನಮ್ಮ ಹೆಣ್ಮಕ್ಳು ಪ್ರಾಪರ್ ಯೂಸ್ ಮಾಡ್ಕೋಬೇಕು. ಅದನ್ನು ಅಯ್ಯೋ ಯಾರಿಗೆ ಬೇಕು ಅಂತ ಗುಡಾಫೆ ಮಾಡಬಾರ್ದು. ಮೇಡಮ್, ನೀವು ಹಲವಾರು ದೇಶಗಳನ್ನ ದೇಶಕ್ಕೆ ವಿಸಿಟ್ ಕೊಟ್ಟಿದ್ದೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ ಮ್ಯಾಮ್. ಆ ಒಂದು ದೇಶದ ಸಂಸ್ಕೃತಿಗೂ ಈ ಒಂದು ದೇಶದ ಸಂಸ್ಕೃತಿಗೂ ನಿಮ್ಮ ಒಂದು ಮಾತು. ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಯಾಕೆ ಅಂತಂದರೆ, ಇಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿದೆ, ಕುಟುಂಬ ಜೀವನ ಚೆನ್ನಾಗಿದೆ. ಆಮೇಲೆ ಈಗಲೂ ಒಟ್ಟು ಕುಟುಂಬ ಇದೆ, ಕಮ್ಮಿ ಆಗಿರ್ಬೋದು, ಆದರೂ ಒಟ್ಟು ಕುಟುಂಬಗಳಿದ್ದಾವೆ. ಒಂದು ವ್ಯಾಲ್ಯೂಸ್ ಆಫ್ ಲೈಫ್, ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿದೆ. ಒಂದ್ಸರಿ ಒಬ್ಳು ಅಮೆರಿಕಾದವಳು ಹೀಗೆ ಮಾತಾಡ್ತಾ ಕೇಳಿದ್ಲು, ನಿಮ್ಮ ಯಜಮಾನರ ಜೊತೆ ಜಗಳ ಆಡಿಲ್ವಾ, ಬೇಜಾರಾಗಿಲ್ವಾ ಅಂತ ಕೇಳಿದ್ಲು. ಜಗಳನೂ ಆಡಿದ್ದೀವಿ, ಬೇಜಾರು ಆಗಿದ್ದೀವಿ, ಆರ್ಗ್ಯುಮೆಂಟ್ ಲೆವೆಲ್ವರೆಗೂ ಆರ್ಗ್ಯೂ ಮಾಡ್ತೀವಿ, ಜಗಳದ ಹಂತಕ್ಕೆ ಹೋದ್ರೆ ನಿಲ್ಲಿಸ್ಬಿಡ್ತೀನಿ ಅಂತಂದೆ. ಅದಕ್ಕೆ ಅವಳು ಏನು ಹೇಳಿದ್ದು, ವಿ ಅಮೆರಿಕನ್ಸ್ ಡೋಂಟ್ ನೋ ವೇರ್ ಟು ಸ್ಟಾಪ್ ಅಂತಂದು, ನಾವು ನಿಲ್ಲಿಸೋದೇ ಇಲ್ಲ, ಬೆಳೆಸ್ಕೊಂಡು ಹೋಗ್ಬಿಡ್ತೀವಿ ಅಂತಂತಂದ್ಲು. ಹಾಗೆ ನಮ್ಮ ಜೀವನ ಮೌಲ್ಯಗಳು ತುಂಬ ಚೆನ್ನಾಗಿದೆ. ಅದು ನಮ್ಮದು ಏನು 100 ವರ್ಷ ಅಲ್ಲ, 1000 ವರ್ಷ, 1000 ವರ್ಷದ ಸಂಸ್ಕೃತಿ ನಮ್ಮದು. ಮೊಘಲರು ಬಂದಿದ್ದರು, ಮುಸ್ಲಿಂ ದಾಳಿಕೋರರು ಬಂದಿದ್ದರು, ಬ್ರಿಟಿಷರು ಬಂದು ಲೂಟಿ ಮಾಡೋರು, ಆದರೂ ಕೂಡ ಅವರಿಗೆ ನಮ್ಮ ಸಂಸ್ಕೃತಿನ ಅಳಿಸೋಕ್ಕಾಗಲಿಲ್ಲ. ಇವತ್ತಿಗೂ ಈಗ ಭಾರತ ಅಂತೂ ವಿಶ್ವಗುರು ಆಗೋ ಒಂದು ಹಾದಿಯಲ್ಲಿ ಹೋಗ್ತಾ ಇದೆ. ಈಗ ಬೇರೆ ದೇಶಗಳವರು ನಮ್ಮ ದೇಶದ ಸಂಸ್ಕೃತಿನ ಇಷ್ಟಪಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಆದ್ದರಿಂದ ಬೇರೆ ದೇಶದ ಸಂಸ್ಕೃತಿಲೂ ಪ್ಲಸ್ ಪಾಯಿಂಟ್ಸು ಮೈನಸ್ ಪಾಯಿಂಟ್ಸು ಇದೆ, ಆದರೆ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಿಜವಾಗ್ಲೂ ಈ ದೇಶದಲ್ಲಿ ಈ ಸಂಸ್ಕೃತಿ ಹುಟ್ಟಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೆ, ದೇವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಜನ್ಮ ಜನ್ಮಾಂತರಕ್ಕೂ ನನಗೆ ಭಾರತದಲ್ಲೇ ಹುಟ್ಟಂಗೆ ಮಾಡಪ್ಪ, ಹಿಂದೂ ಧರ್ಮದಲ್ಲೇ ಹುಟ್ಟಂಗೆ ಮಾಡಪ್ಪ ಅಂತ ಕೇಳ್ಕೊಳ್ತೀನಿ. ಈವರೆಗೂ ನಿಮ್ಮ ಎಲ್ಲ ಸೇವೆ, ಸಮಾಜಕ್ಕೆ ನೀವು ನೀಡುತ್ತಿರುವ ಸೇವೆಗಳ ಬಗ್ಗೆ ನಾವು ಮಾತಾಡಿದ್ವಿ ಮ್ಯಾಮ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡು ಅನೇಕ ವಿಚಾರಗಳನ್ನ, ಹೊಸ ವಿಚಾರಗಳನ್ನ ಸಹ ನಮಗೆ ಹೇಳಿದ್ದೀರ ಮ್ಯಾಮ್. ಅದಕ್ಕೆ ನಮ್ಮ ಪರವಾಗಿ, ಹಾಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನನಗೂ ಅಷ್ಟೇ, ವಾಸವಿ ಮಹಿಳಾ ಸಂಘ ಅಂದ್ರೆ ತುಂಬಾ ಅಭಿಮಾನ. ಆಗ್ಲೇ 50ನೇ ವರ್ಷದ ಹತ್ರ ಬರ್ತಾ ಇದೀವಿ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆಮೇಲೆ ಒಬ್ರು ಅಧ್ಯಕ್ಷರಿಗಿನ್ನ ಇನ್ನೊಬ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಾರಿ ಜಾನಕಿ ಆಗಿದ್ದಾರೆ, ಅವ್ರಿಗೂ ನಾನು ಶುಭ ಕೋರ್ತೀನಿ. ಅವರಿಂದ ಇನ್ನ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ಲಿ ಅಂತ ಹಾರೈಸ್ತೇನೆ. ಇಲ್ಲಿಯವರೆಗೆ ಶ್ರೀಮತಿ ಸುಮಾಮೂರ್ತಿ ಶಿವಮೊಗ್ಗ ಅವರ ಮಾತುಗಳನ್ನು ಕೇಳಿದ್ದೀರಿ. ಅವರಿಗೆ ಮತ್ತೊಮ್ಮೆ ವಾಸವಿ ಮಹಿಳಾ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮವು 50ನೇ ದಿನವನ್ನು ಪೂರ್ಣಗೊಳಿಸಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಕೇಳುತ್ತಾ ಈ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.